ರಾಮೇಶ್ವರಂ ಕೆಫೆಗೆ ಬಾಂಬ್ ಇಟ್ಟ ಬಾಂಬರ್ ಅದಕ್ಕೂ ಮುನ್ನ ಇದೊಂದೇ ಹೋಟೆಲ್ಗೆ ಭೇಟಿ ಕೊಟ್ಟಿದ್ನ ಅಥವಾ ರಾಮೇಶ್ವರಂ ಕೆಫೆಯ ಇನ್ನುಳಿದ ಬ್ರಾಂಚ್ಗಳಿಗೂ ಭೇಟಿ ಕೊಟ್ಟಿದ್ನ ಎಂಬ ಅನುಮಾನ ಶುರುವಾಗಿದೆ. ಈ ಹಿನ್ನೆಲೆ ರಾಮೇಶ್ವರಂ ಕೆಫೆಯ 4 ಬ್ರಾಂಚ್ನಲ್ಲೂ ಎನ್ಐಎ ಅಧಿಕಾರಿಗಳ ತಂಡ ಪರಿಶೀಲನೆ ನಡೆಸಿತು. ರಾಜಾಜಿನಗರ, ಇಂದಿರಾನಗರ, ಕುಂದಲಹಳ್ಳಿ ಹಾಗೂ ಜೆಪಿ ನಗರದ 20 ದಿನಗಳ ಸಿಸಿಟಿವಿ ಫುಟೇಜ್ ಪಡೆದು ಪರಿಶೀಲನೆ ನಡೆಸಿದ್ದಾರೆ. ಯಾವ್ಯಾವ ಬ್ರಾಂಚ್ಗೆ ಎಷ್ಟು ಬಾರಿ ಬಂದು ಹೋಗಿದ್ದಾನೆ, ಕುಂದಲಹಳ್ಳಿ ಬ್ರಾಂಚ್ ಅನ್ನೇ ಯಾಕೆ ಟಾರ್ಗೆಟ್ ಮಾಡಿದ, ಇದಕ್ಕೆ ಕಾರಣ ಏನು ಅನ್ನೋದನ್ನ ತನಿಖೆ ನಡೆಸ್ತಾ ಇದ್ದಾರೆ. ಕಾಲಜ್ಞಾನಿ ಯಶವಂತ್ ಗುರುಜಿ ಶಿವರಾತ್ರಿ ಕಾಲಜ್ಞಾನ ನುಡಿದಿದ್ದಾರೆ. ರಾಷ್ಟ್ರ ರಾಜಕಾರಣದಲ್ಲಿ ಸ್ತ್ರೀ ಆಡಳಿತ ಮಾಡ್ತಾರೆ, ಆ ಸ್ತ್ರೀ ರಾಜಕಾರಣದಲ್ಲಿ ಭಯ ಹುಟ್ಟಿಸ್ತಾಳೆ ಅಂತ ರಾಜಕೀಯ ಭವಿಷ್ಯ ನುಡಿದಿದ್ದಾರೆ. ಪ್ರಿಯಾಂಕಾ ಗಾಂಧಿಯವರಿಗೆ ರಾಜಕೀಯದಲ್ಲಿ ಪ್ರಧಾನಿಯಾಗುವ ಯೋಗ ಇದೆ, ರಾಹುಲ್ ಗಾಂಧಿಯವರಿಗೆ ಪ್ರಧಾನಿಯಾಗುವ ಯೋಗ ಇದೆ, ಅನ್ಯ ಧರ್ಮಗಳ ಸಹಾಯದಿಂದ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ, ಸ್ತ್ರೀ ಕರುಣೆಯಿಂದ ರಾಷ್ಟ್ರ ಅಧಿಕಾರ ಪುರುಷನಿಗೆ ಲಭಿಸುತ್ತೆ, ಇದನ್ನು ಯಾರಿಂದಲೂ ತಪ್ಪಿಸುವುದಕ್ಕೆ ಸಾಧ್ಯ ಇಲ್ಲ, ಯುಗಾದಿಯ ನಂತರ ಮೋದಿಗೆ ಅನಾರೋಗ್ಯ ಕಾಡಲಿದೆ ಎಂದಿದ್ದಾರೆ. ಹಾವೇರಿ ಜಿಲ್ಲೆ ರಟ್ಟಿಹಳ್ಳಿ ತಾಲೂಕು ಮಾಸೂರು ಗ್ರಾಮಸ್ಥರು ಲೋಕಸಭಾ ಚುನಾವಣೆಯನ್ನು ಬಹಿಷ್ಕರಿಸಿದ್ದಾರೆ. ರಾಜಕಾರಣಿಗಳನ್ನೇ ಊರಿನಿಂದ ಬ್ಯಾನ್ ಮಾಡಿದ್ದು ಕವಿ ಸರ್ವಜ್ಞನ ಜನ್ಮಸ್ಥಳವನ್ನೇ ಆಳುವ ಸರ್ಕಾರಗಳು ಮರೆತಿವೆ. ಈ ಮಾಸೂರು ಕವಿ ಸರ್ವಜ್ಞನ ಹುಟ್ಟೂರು. 2012 ಸರ್ವಜ್ಞ ಅಭಿವೃದ್ಧಿ ಪ್ರಾಧಿಕಾರ ಘೋಷಣೆಯಾಗಿದ್ದರೂ ಯಾವುದೇ ಅಭಿವೃದ್ಧಿ ಕಾರ್ಯ ಕೂಡ ಆಗಿಲ್ಲ, ಸರ್ವಜ್ಞ ಐಕ್ಯ ಮಂಟಪ ನಿರ್ಮಾಣ ಆಗಿಲ್ಲ. ಅಭಿವೃದ್ಧಿ ಪ್ರಾಧಿಕಾರದ ಕೇಂದ್ರ ಕಚೇರಿ ಮಾಸೂರಿನಲ್ಲೇ ಸ್ಥಾಪನೆಯಾಗಬೇಕು ಅಂತ ವಿವಿಧ ಬೇಡಿಕೆಗಳನ್ನು ಈಡೇರಿಸುವವರೆಗೆ ಚುನಾವಣಾ ಬಹಿಷ್ಕಾರ ಮಾಡ್ತೇವೆ ಎಂದಿದ್ದಾರೆ. 5, 8, 9 ಮತ್ತು 11 ತರಗತಿಗೆ ಬೋರ್ಡ್ ಎಕ್ಸಾಮ್ ಮಾಡಬೇಕು ಅಂತ ಕೋರ್ಟ್ ಹೇಳಿದೆ. ಇದೀಗ ಬೋರ್ಡ್ ಎಕ್ಸಾಮ್ನಿಂದ ವಿದ್ಯಾರ್ಥಿಗಳಿಗೆ ಭಯ ಶುರುವಾಗಿದೆ ಅಂತ ಎನ್ ರವಿಕುಮಾರ್ ಹೇಳಿದ್ದಾರೆ. ವಿದ್ಯಾರ್ಥಿಗಳು ಮತ್ತು ಪೋಷಕರು ಗೊಂದಲದಲ್ಲಿದ್ದಾರೆ, ವಿದ್ಯಾರ್ಥಿಗಳಿಗೆ ಫೇಲ್ ಆಗೋ ಭಯ ಎದುರಾಗಿದೆ, ಹೀಗಾಗಿ ಮಕ್ಕಳ ಭಯ ಹೋಗಿಸುವುದಕ್ಕೆ ಶಿಕ್ಷಣ ತಜ್ಞರ ಸಭೆ ಕರೀಬೇಕು ಅಂತ ರವಿಕುಮಾರ್ ಒತ್ತಾಯಿಸಿದ್ದಾರೆ. 1-8 ತರಗತಿಯವರೆಗೆ ಫೇಲ್ ಮಾಡಲ್ಲ ಎಂದಿರುವ ಸರ್ಕಾರದ ನಿರ್ಧಾರವನ್ನು ಸ್ವಾಗತಿಸುತ್ತೇವೆ, ಆದರೆ ಕೂಡಲೇ ಶಿಕ್ಷಣ ತಜ್ಞರ ಸಭೆಯನ್ನು ಕರೀಬೇಕು ಅಂತಲೂ ಒತ್ತಾಯಿಸಿದ್ದಾರೆ. ಕರ್ನಾಟಕದಲ್ಲೇ ನೀರಿಗೆ ಹಾಹಾಕಾರ ಜೋರಾಗಿದೆ. ಆದರೆ ನಮಗೆ ನೀರಿಲ್ಲದಿದ್ದರೂ ರಾಜ್ಯ ಸರ್ಕಾರ ತಮಿಳುನಾಡಿಗೆ ನೀರು ಬಿಟ್ಟಿದೆ ಎನ್ನುವ ಆರೋಪ ಕೇಳಿಬಂದಿದೆ. ಕೆಆರ್ಎಸ್ ಡ್ಯಾಂನಿಂದ 4,000 ಕ್ಯೂಸೆಕ್ಸ್ಗೂ ಅಧಿಕ ನೀರು ಬಿಡುಗಡೆ ಮಾಡಲಾಗಿದೆ. ಕೆಆರ್ಎಸ್ ಮೂಲಕ ಕಾವೇರಿ ನದಿಗೆ ನೀರು ಬಿಡುಗಡೆ ಮಾಡಿದ್ದು ಸರ್ಕಾರದ ಈ ನಿರ್ಧಾರದ ವಿರುದ್ಧ ರೈತರು ಆಕ್ರೋಶ ಹೊರಹಾಕಿದ್ದಾರೆ. ಸದ್ಯ 124.80 ಅಡಿ ಗರಿಷ್ಠ ಮಟ್ಟ ಹೊಂದಿರುವ ಕೆಆರ್ಎಸ್ ಡ್ಯಾಂನಲ್ಲಿ ಕೇವಲ 88 ಅಡಿ ಮಾತ್ರ ನೀರು ಲಭ್ಯ ಇದೆ. ತಮಿಳುನಾಡಿಗೆ ನೀರು ಬಿಟ್ಟರೆ 2-3 ದಿನದಲ್ಲೇ 70 ಅಡಿಗೆ ನೀರು ಕುಸಿಯಲಿದೆ. ಕೆಆರ್ಎಸ್ ಡ್ಯಾಂನಿಂದ ಹೊರಹರಿವು ಹೆಚ್ಚಳ ಹಿನ್ನೆಲೆ ತಮಿಳುನಾಡಿಗೆ ನೀರು ಬಿಟ್ಟಿದ್ದಾರೆ ಅಂತ ಆರೋಪಿಸಿ ಪ್ರತಿಭಟನೆ ನಡೆಸಲಾಯಿತು. ರೈತ ಹಿತರಕ್ಷಣಾ ಸಮಿತಿ ಮತ್ತು ಕನ್ನಡ ಸೇನೆ ಪ್ರತಿಭಟನೆ ನಡೆಸಿತು. ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿರುವ ಮಂಡ್ಯದ ವಿಶ್ವೇಶ್ವರಯ್ಯ ಪ್ರತಿಮೆಯ ಎದುರು ಪ್ರತಿಭಟನೆ ನಡೆಸಿದರು. ಕಪ್ಪು ಪಟ್ಟಿ ಕಟ್ಟಿಕೊಂಡು ಸಿಎಂ ಡಿಸಿಎಂ ವಿರುದ್ಧ ಘೋಷಣೆ ಕೂಗಿದ್ರು. ಕುಡಿಯೋ ನೀರಿಗೆ ಅಂತ ಸುಳ್ಳು ಹೇಳಿ ತಮಿಳುನಾಡಿಗೆ ನೀರು ಬಿಡ್ತಿದ್ದಾರೆ, ಸರ್ಕಾರ ರಾಜ್ಯದ ಜನರನ್ನ ಜಲಕ್ಷಾಮಕ್ಕೆ ನೂಕ್ತಾ ಇದೆ, ಕೂಡಲೇ ತಮಿಳುನಾಡಿಗೆ ಹೋಗ್ತಾ ಇರುವ ನೀರನ್ನ ನಿಲ್ಲಿಸಿ ಅಂತ ಆಗ್ರಹಿಸಿದ್ದಾರೆ. ಕೆಆರ್ಎಸ್ ಡ್ಯಾಂನಿಂದ ತಮಿಳುನಾಡಿಗೆ ನೀರು ಬಿಟ್ಟಿರುವ ಆರೋಪವನ್ನ ಕಾವೇರಿ ನೀರಾವರಿ ನಿಯಮದ ಅಧೀಕ್ಷಕ ಎಂಜಿನಿಯರ್ ರಘುರಾಮ್ ಅಲ್ಲಗಳೆದಿದ್ದಾರೆ. ಬೆಂಗಳೂರಿಗೆ ಕುಡಿಯುವ ನೀರು ಪೂರೈಸುವ ಶಿವ ಅಣೆಕಟ್ಟೆಯಲ್ಲಿ ನೀರಿನ ಮಟ್ಟ ಕುಸಿದಿದೆ, -34 ಇಂಚಿಗೆ ನೀರು ಕುಸಿತವಾಗಿದೆ, ಹೀಗಾಗಿ ಬೆಂಗಳೂರಿಗೆ ಸಮರ್ಥವಾಗಿ ನೀರು ಪಂಪ್ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಆ ಸಮಸ್ಯೆ ಸರಿಪಡಿಸುವುದಕ್ಕೆ ಕೆಆರ್ಎಸ್ ಡ್ಯಾಂನಿಂದ ನೀರು ಬಿಡಲಾಗಿದೆ. ಬೆಳಗ್ಗೆ 1,500 ಕ್ಯೂಸೆಕ್ಸ್ ನೀರು ಬಿಡಲಾಗಿತ್ತು, ಶಿವ ಅಣೆಕಟ್ಟೆಗೆ ನೀರು ರೀಚ್ ಆಗದ ಹಿನ್ನೆಲೆಯಲ್ಲಿ 4,000 ಕ್ಯೂಸೆಕ್ಸ್ ಏರಿಕೆ ಮಾಡಲಾಗಿದೆ. ನಾಳೆ ಬೆಳಗ್ಗೆಯೊಳಗೆ ಶಿವ ಅಣೆಕಟ್ಟೆ ಸಂಪೂರ್ಣ ತುಂಬಲಿದೆ, ಬಳಿಕ ಕೆಆರ್ಎಸ್ ಡ್ಯಾಂನಿಂದ ಬಿಡ್ತಾ ಇರುವ ಹೊರಹರಿವು ನಿಲ್ಲಿಸಲಾಗುವುದು ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.